ಇಂದು ನಾವು ನಮ್ಮ ಏಷ್ಯಾದ ಅತಿ ಉದ್ದದ ಅಂಡರ್ ವಾಟರ್ ಹೈಡ್ರೋಕಾರ್ಬನ್ ಪೈಪ್ಲೈನ್ ಅಸ್ಸಾಂನಲ್ಲಿ ಮಾತನಾಡೋಣ. ಮಜುಲಿ ಜೋರ್ಹತ್ ಅನ್ನು ಸಂಪರ್ಕಿಸುತ್ತದೆ. ಇದು ಏಷ್ಯಾದ ಅತ್ಯಂತ ಉದ್ದವಾದ ನೀರೊಳಗಿನ ಹೈಡ್ರೋಕಾರ್ಬನ್ ಪೈಪ್ಲೈನ್ ಆಗಿದೆ. ಇದು ಶಕ್ತಿಯುತ ಬ್ರಹ್ಮಪುತ್ರದ ಕೆಳಗೆ ಚಲಿಸುತ್ತದೆ ಮತ್ತು ಮಜುಲಿ ನದಿ ದ್ವೀಪವನ್ನು ಮೇಲಿನ ಅಸ್ಸಾಂನ ಜೋರ್ಹತ್ನೊಂದಿಗೆ ಸಂಪರ್ಕಿಸುತ್ತದೆ. ಇದು ಅಸ್ಸಾಂ ಸರ್ಕಾರದ ಪ್ರಯತ್ನಗಳನ್ನು ನೀಡಿದೆ ಈಶಾನ್ಯದಲ್ಲಿ ನೈಸರ್ಗಿಕ ಅನಿಲವನ್ನು ಪ್ರವೇಶಿಸಲು ಗಮನಾರ್ಹವಾದ ಉತ್ತೇಜನ. ಇಂದ್ರಧನುಷ್ ಗ್ಯಾಸ್ ಗ್ರಿಡ್ ಲಿಮಿಟೆಡ್ ಐಗೋ ಯೋಜನೆಯ ನೇತೃತ್ವ ವಹಿಸಿದೆ. ಐಜಿಜಿಎಲ್ ಸಿಒ ಅಜಿತ್ ಕುಮಾರ್ ಠಾಕೂರ್ ಶನಿವಾರ ಪ್ರಕಟಿಸಿದ್ದಾರೆ. ಸಮತಲ ಡೈರೆಕ್ಷನಲ್ ಡ್ರಿಲ್ಲಿಂಗ್ ಎಚ್ಡಿಡಿ ತಂತ್ರವನ್ನು ಬಳಸಿಕೊಂಡು 24 ಇಂಚಿನ ವ್ಯಾಸದ ಪೈಪ್ಲೈನ್ ಅನ್ನು ಸ್ಥಾಪಿಸುವ ಕಠಿಣ ಕೆಲಸ ಶುಕ್ರವಾರ ಪೂರ್ಣಗೊಂಡಿದೆ. ಬ್ರಹ್ಮಪುತ್ರ ಎಚ್ಡಿಡಿ ಪೂರ್ಣಗೊಂಡಿರುವುದು ಈಶಾನ್ಯ ಗ್ರಿಡ್ ಎನ್ಎಜಿಜಿ ಯೋಜನೆಯಲ್ಲಿ ಮಹತ್ವದ ಮೈಲಿಗಲ್ಲು. ಇದು ಸಂಪರ್ಕಿಸುತ್ತದೆ ನ್ಯಾಷನಲ್ ಗ್ಯಾಸ್ ಗ್ರಿಡ್ ನಗರಗೆ ಈಶಾನ್ಯಕ್ಕೆ ಎಡಗಲ್ ಯೋಜನೆಯಲ್ಲಿ 71% ಭೌತಿಕ ಪ್ರಗತಿಯನ್ನು ತಲುಪಿದೆ ಮತ್ತು ಫೆಬ್ರವರಿ 2024 ವೇಳೆಗೆ ನೆಗಗಿಯ ಗುವಾಹಾರಿ ನುಮಾಲಿಗಡ್ ಭಾಗವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಠಾಕೂರ್ ಹೇಳಿದ್ದಾರೆ. ಅಸ್ಸಾಂನಲ್ಲಿ ಮಾನ್ಸೂನ್ ಮಳೆ ಮತ್ತು ಪ್ರವಾಹದ ಸವಾಲುಗಳನ್ನು ಮೀರಿ ಈ ಮೈಲಿಗಲ್ಲನ್ನು ಸಾಧಿಸಲು ದಣಿವರಿಯಿಲ್ಲದೆ ಶ್ರಮಿಸಿದ ನನ್ನ ತಂಡದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಎಂದು ಠಾಕೂರ್ ಸೇರಿಸಲಾಗಿದೆ. ಈ ಯೋಜನೆಯನ್ನು ಕೈಗೊಳ್ಳುವಲ್ಲಿ ಅತ್ಯಂತ ಸಹಾಯಕವಾಗಿರುವ ಅಸ್ಸಾಂ ಸರ್ಕಾರಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಐಗೋ 1656 ಕಿಲೋಮೀಟರ್ ಉದ್ದದ ನೈಸರ್ಗಿಕ ಅನಿಲ ಪೈಪ್ಲೈನ್ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಇದು ₹9,265 ಕೋಟಿ ವೆಚ್ಚವಾಗಿದೆ. ಪೈಪ್ಲೈನ್ ಬ್ರಹ್ಮಪುತ್ರ ನದಿಯ ಪ್ರಮುಖ ನೀರಿನ ಕಾಲುವೆಯನ್ನು 4,080 ಮೀಟರ್ಗಳಷ್ಟು ವ್ಯಾಪಿಸಿದೆ. ಠಾಕೂರ್ ಪ್ರಕಾರ ಇದು ಏಷ್ಯಾದಲ್ಲಿ 24 ಇಂಚಿನ ವ್ಯಾಸ ಮತ್ತು ಅದಕ್ಕಿಂತ ಹೆಚ್ಚಿನ ಹೈಡ್ರೋಕಾರ್ಬನ್ ಪೈಪ್ಲೈನ್ನಿಂದ ಅತಿ ಉದ್ದದ ನದಿ ದಾಟುವಿಕೆಯಾಗಿದೆ ಮತ್ತು ವಿಶ್ವದ 2ನೇ ಅತಿ ಉದ್ದವಾಗಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.